ಸಂಸ್ಥೆ ವೀರ್ ಎಸ್ಟೇಟ್ ಅಲ್ಲಿ ಅದ್ಭುತ ಪ್ರದರ್ಶನ. ಉಪಾಧ್ಯಕ್ಷ, ಹೌಸ್ಫುಲ್ ಬೋಲ್ಡ್ ಕಾಣ್ತಾ ಇದೆ ಬೆಳಗಡೆಯಿಂದ, ನಿನ್ನೆಯಿಂದ ಎಲ್ಲ. ಹೇಗೆ ಹೋಗ್ತಾ ಇದೆ ಸರ್ ಸಿನಿಮಾ? ಅದೇ, ಸೂಪರ್ ಆಗಿ ಹೋಗ್ತಾ ಇದೆ ಸರ್. ಈಗ ನಿನ್ನೆ ಶುಕ್ರವಾರ ರಿಲೀಸ್ ಆದ್ದು, ಶುಕ್ರವಾರನೂ ಐಸ್ ಶೋ ಫುಲ್ ಆಗಿತ್ತು, ನಿನ್ನೆನೂ ಐಸ್ ಶೋ ಫುಲ್ಲು, ಇವತ್ತು ಆಲ್ರೆಡಿ 4 ಕಾಲು ಶೋದು ಫುಲ್ ಆಗಿದೆ. ಮಾರ್ನಿಂಗ್ ಶೋ ಮ್ಯಾಟ್ನಿ, ಈಗ 4 ಕಾಲು ಶೋನು ಫುಲ್ ಆಗಿದೆ. ಈಗ 7 ಕಾಲು ಶೋನು ಫುಲ್ ಆಗುತ್ತೆ ಸರ್. ಇವತ್ತಿನ ಶೋದು ಎಲ್ಲ ಫುಲ್ ಆಗುತ್ತೆ ಆಲ್ಮೋಸ್ಟ್ ಆಲ್. ಚೆನ್ನಾಗಿ ಚಿಕ್ಕಣ್ಣ ಗಾರೆಯಿಂದ ತಾರೆಗೆ ಬಡವ್ರ ಮಕ್ಕಳು ಬೆಳೀತಾವ್ರೆ, ಹೇಗನ್ನಿಸ್ತಾ ಇದೆ ಸರ್ ನಿಮಗೆ ಈ ಜನಗಳ ಪ್ರತಿಕ್ರಿಯೆ ಎಲ್ಲ? ಏನು ಹೇಳ್ತಾರೆ ಸರ್ ಜನಗಳು ಬಂದು? ಅದೇ, ತುಂಬ ಇಷ್ಟಪಡ್ತಾವೆ ಸರ್. ಹೀರೋ ಆಗಿ ಮೊದಲನೇ ಸಿನಿಮಾ, ಜನ ತುಂಬ ಇಷ್ಟಪಡ್ತಾವ್ರೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸು, ಹುಡುಗರುಗಳು ಎಲ್ಲ ಬೆಳಗ್ಗೆಯಿಂದ ಚಿಕ್ಕಣ್ಣ ಮೂವಿ, ಚಿಕ್ಕಣ್ಣ ಮೂವಿ ಅಂತಲೇ ಕೇಳ್ತಾರೆ ಸರ್. ಅಂದರೆ ಅಂದರೆ ಬ್ಲಾಕಲ್ಲೆಲ್ಲ ಹೋಗ್ತಾಯಿದೆ ಟಿಕೆಟ್, ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಒಳಗಡೆ, ಅಂದರೆ ಆ ಮಟ್ಟಿಗೆ ಟಿಕೆಟ್ ಸೇಲ್ ಆಗ್ತಾ ಇದೆ ನಿಮಗೆ? ಹೌದು ಸರ್, ಹೌದು ಸರ್. ಇದು ಶುಕ್ರವಾರದಿಂದನೇ ಫಾಸ್ಟ್ ಫೀಲಿಂಗ್ ಆಗ್ತಾ ಇದೆ, ಆನ್ಲೈನ್ ಎಲ್ಲ ಇದೆ, ಬುಕ್ ಮೈ ಶೋ ಎಲ್ಲ ಫಾಸ್ಟ್ ಫೀಲಿಂಗ್ ಇದೆ. ತುಂಬ ರೆಸ್ಪಾನ್ಸ್ ಬರ್ತಾ ಇದೆ ಸರ್. 2024 ತುಂಬ ರೆಸ್ಪಾನ್ಸ್ ಕನ್ನಡ ಮೂವಿಗೆ ಸರ್. ಇದು ಕನ್ನಡ ಇದು ಈಗ ಈ ವರ್ಷ ರಿಲೀಸ್ ಆಗಿದ್ರೆ, ಯಾಕೆಂದ್ರೆ ಕಾಟೆ ಇರೋ ಹೋದ ವರ್ಷಕ್ಕೆ ಸೇರುತ್ತೆ, ಈ ವರ್ಷ ರಿಲೀಸ್ ಆಗಿದ್ರೆ ಪಕ್ಕ ಫಸ್ಟ್ ಬ್ಲಾಕ್ ಬಸ್ಟರ್. ನಮಗೆ ಹೊಸ ವರ್ಷದಲ್ಲೇ ಹೊಸ ಉರುಪು ಇವಾಗ ಚಿಕ್ಕಣ್ಣರ್ ಮೂವಿ ಉಪಾಧ್ಯಕ್ಷ, ಹೀಗೆ ಇರಲಿ ಸಹಕಾರ ಪ್ರೇಕ್ಷಕರು. ಒಬ್ಬ ಕಾಮಿಡಿ ನಟ, ಹೀರೋ ಆಗಿ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ? ಚೆನ್ನಾಗಿದೆ ಸರ್. ಎಲ್ಲ ಫ್ಯಾಮಿಲಿ ಆಡಿಯನ್ಸ್, ಹುಡುಗರುಗಳೆಲ್ಲ ಒಪ್ಕೋತಾ ಇದ್ದಾರೆ ಚಿಕ್ಕಣ್ಣರ್ ಮೂವಿ ಈಗ ಹೀರೋ ಆಗಿ ಹೀರೋ ಆಗಿ ಅಂತ. ಈಗ ಬಂದ ಆಡಿಯನ್ಸ್ ಎಲ್ಲ ಅದೇ ಕೇಳೋದು, ಬೆಳಗ್ಗೆಯಿಂದನೂ ಟಿಕೆಟ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ. ಬೆಳಿಗ್ಗೆ 9 ಗಂಟೆ ಕೌಂಟರ್ ಓಪನ್ ಆಗಿರ್ತದೆ, ಬೆಳಗ್ಗೆದ ಈಗ ನಾಳೆದೆಲ್ಲ ಆಲ್ಮೋಸ್ಟ್ ಆಲ್ ಟಿಕೆಟ್ ತೊಗೋತಾ ಇದ್ದಾರೆ ಸರ್. ಒಂದ್ಸರಿ ತೋರಿಸ್ಬಿಡಿ ನಿಮ್ಮ ಸ್ಕ್ರೀನಲ್ಲಿ ಹಂಗೆ ಫಿಲ್ ಆಗಿದೆ ಅಂತ ನೆಕ್ಸ್ಟ್ ಶೋ ಎಲ್ಲ. ಈಗ ಆಲ್ರೆಡಿ ಸೋಲ್ಡ್ ಔಟ್ ತೋರಿಸ್ತಾ ಇದ್ದೀರೋ ಸರ್? ಯಾವ್ದು ಸರ್ ಸೋಲ್ಡ್ ಔಟ್? ಅದು ಚಿಕ್ಕಣ್ಣ ಮೂವಿ, ಇದು ಉಪಾಧ್ಯಕ್ಷ, ಇಲ್ಲಿ ಉಪಾಧ್ಯಕ್ಷ ಸೋಲ್ಡ್ ಔಟು. ನೆಕ್ಸ್ಟ್ ಶೋದಿಂದ 41 ಸೀಟ್ ಇದೆ, ಅದು ಹೌಸ್ಫುಲ್. ಸೂಪರ್. ಉಪಾಧ್ಯಕ್ಷ ಈಗ ಹೌಸ್ಫುಲ್ ಸರ್, 4 ಕಾಲದ ಹೌಸ್ಫುಲ್. ನೆಕ್ಸ್ಟ್ ಈಗ 7:15, 7:15 ಇಲ್ಲ ರಾತ್ರಿ 10:15, ಹಿಂದೆಗಡೆ ಇಲ್ಲ ಸರ್ ಹಿಂದೆಗಡೆ, ಅದು ಸೋಲ್ಡ್ ಔಟ್ ಆಗುತ್ತೆ, ಸಿಗಲ್ದ ಇನ್ನೊಂದು 10 ನಿಮಿಷ ಹೌಸ್ಫುಲ್. ಕೊನೆಯದಾಗಿ ಏನು ಹೇಳ್ತೀರಾ? ಅದೇ, ಪ್ರೇಕ್ಷಕರು ಕನ್ನಡ ಮೂವಿ ಜಾಸ್ತಿ ನೋಡಬೇಕು, ಇದೇ ಥರ ಇರಲಿ ಅವ್ರ ಸಹಕಾರ ಅಂತ ಕೇಳ್ಕೊತೀನಿ ಸರ್. ಇದು ವೀರ್ ಎಸ್ಟೇಟ್ ಅವರ ಟಿಕೆಟ್ ಕೌಂಟರ್ ಮಾತಾಯಿತು ಸರ್, ಮ್ಯಾನೇಜರ್ ಮಾತಾಡಿದ್ರು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.